ದೇಶದಲ್ಲಿ ಜಾತಿ ಧರ್ಮ ಮತ ಆಳ ಮೂಳು ಅಂತ ಕೂಗಾಡೋರು ಎಷ್ಟು ಇದ್ದಾರೋ ಯದ್ವಾ ತದ್ವಾ ಮಾತಾಡೋರು ಎಷ್ಟು ಚೆನ್ನಾಗಿದ್ದಾರೋ ಆ ಯದ್ವಾ ತದ್ವಾ ಮಾತಾಡೋರ್ಗಿಂತ ಎದ್ರು ಬಿದ್ರು ತದ್ರು ಮಾತಾಡದಂಗ ಇದ್ದಾರಲ್ಲ ಅವರಿಂದ ಹಾಕ್ರಿ ದೇಶಕ್ಕೆ ಪ್ರಾಬ್ಲಮ್ಮು ಯಾಕೆ ಅಂತೀರಾ ಅಯ್ಯೋ ಬಿಡೇ ಅಮ್ಮ ಊರುಸ ಬರಿ ಕಟ್ಕಂಡು ಕಾಯ್ಸಾಬಾ ಬಡವಾದನಂತೆ ನಮಗೆ ಯಾಕೆ ಅಯ್ಯೋ ನಮ್ಮನೆ ಯಾರ ಕಿರಣ ಬನ್ರಿ ಅಮ್ಮ ಅಂತಾರಲ್ಲ ಅಯ್ಯಯ್ಯಯ್ಯೋ ಅದ್ಯಾವ ಬಾಯ ಎಲ್ಲರೂ ಅಂದರು ಮನೆ ಹೊಸಲು ಬಿಟ್ಟು ಹೊರಗೆ ಬರ್ದಂಗೆ ಮಾಡ್ಬಿಡ್ತಲ್ರಿ ಕ ಕೋನಾ ಹೌದಲ್ವಾ ಇರ್ಲಿ ಬಿಡ್ರಿ ಇದನ್ನ ಹೇಳ್ಕಂಡು ಕೂತ್ಕೊಂಡ್ರೆ ಮುಂದೆ ಆರ್ಟಿಕಲ್ ಹೇಳೋಕ್ಕಾಗಲ್ಲ ಆರ್ಟಿಕಲ್ನು ಕೂಡ ಒಂಚೂರು ಹೇಳ್ಬೇಕಲ್ವಾ ಇವತ್ತು ಆರ್ಟಿಕಲ್ನ ನಮ್ಮ ಲೇಖಕರು ಅದನ್ನ ನೋಡೇ ಬರ್ದಿರತ್ ಕಣ್ರಿ ಹಿಂಗೆಲ್ಲ ನೀವು ಮಾತಾಡ್ತೀರಾ ಅಂತ್ಲೆ ಆ ಆರ್ಟಿಕಲ್ನ ಹೇಳ್ತೀನಿ ಕೇಳ್ರಿ ಬೆಕ್ಕಿಗೆ ಗಂಟೆ ಕಟ್ಟುವವರು ಯಾರು ಸಮಾಜ ಬದಲಾಗಬೇಕು ನೀ ಬೆಕ್ಕಿಗೆ ಗಂಟೆ ಕಟ್ಟುವವರು ಯಾರು ಈ ಪ್ರಶ್ನೆಗೆ ಉತ್ತರ ಕೊನೆಗೆ ಸಿಗ್ಬೋದನ್ನು ನೋಡೋಣ ಸಾಮಾಜಿಕ ಜಾಲತಾಣಗಳಲ್ಲಿ ಬರೆದ ಮಾತ್ರಕ್ಕೆ ಕ್ರಾಂತಿ ಆಗುತ್ತದೆಯೇ ನೋಡ್ರಿ ಲೇಖಕರಿಗೂ ಡೌಟ್ ಬಂದ್ಬಿಡ್ತೀವಿ ನಾನು ಬರ ತಕ್ಷಣ ಕ್ರಾಂತಿ ಆಗ್ಬಿಡುತ್ತಾ ಅಥವಾ ಯಾರು ಹೇಳಿದ ತಕ್ಷಣ ಕ್ರಾಂತಿ ಆಗ್ಬಿಡುತ್ತಾ ಅಂತ ನಾನು ಹೇಳಬೇಕಷ್ಟೇ ಈಗ ಭಾಳಷ್ಟು ಮಹಾನುಭಾವರೇ ವಿಫಲವಾಗಿರುವಾಗ ನಿಮ್ಮಿಂದ ನಮ್ಮಿಂದ ಸಾಧ್ಯವೇ ಎಲ್ಲವೂ ಹೇಳೋಕೆ ಕೇಳೋಕೆ ಚೆಂದ ಆದರೆ ವಾಸ್ತವ ಅಳವಡಿಕೆ ಅಸಾಧ್ಯ ಶ್ರೀಮಂತರಿಗೆ ಬದಲಾವಣೆಯ ಅಗತ್ಯವಿಲ್ಲ ಬಡವರಿಗೆ ಬದಲಾಯಿಸುವ ಶಕ್ತಿಯೇ ಇಲ್ಲ ನಮ್ಮ ಜನ ಬದಲಾಗದೆ ಏನೂ ಮಾಡಲೂ ಸಾಧ್ಯವಿಲ್ಲ ಮೊದಲು ನೀವು ಬದಲಾಗಿ ಆಮೇಲೆ ಬೇರೆಯವರ ಬಗ್ಗೆ ಮಾತನಾಡಿ ಎಲ್ಲ ಎಲ್ಲವನ್ನೂ ಹರಿತು ಫಲವೇನು ತನ್ನ ತಾ ಹರಿಯಬೇಕಲ್ಲವೇ ಲೋಕದ ಡೊಂಕ ತಿದ್ದುವಿರು ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ಎಲ್ಲರೂ ಕಳ್ರು ಎಲ್ಲರೂ ಭ್ರಷ್ಟರು ಹಾಗಾದರೆ ಬದಲಾವಣೆ ಮಾಡುವುದು ಯಾರನ್ನ ಬದಲಾವಣೆ ಒಂದು ಕನಸು ಭ್ರಾಮೆ ಸುಮ್ಮನೆ ಬೇರೆ ಕೆಲಸ ನೋಡಿಕೊಳ್ಳಿ ಜನ ಬದಲಾದರೆ ಸಮಾಜ ತನ್ನಿಂದ ತಾನೇ ಬದಲಾಗುತ್ತೆ ಕಣ್ರೀ ಸಮಾಜ ಬದಲಾಗಬೇಕಾದ್ರೆ ಮೊದಲು ಜನ ಕಣ್ರಿ ಒಳ್ಳೆಯ ಸರ್ಕಾರದಿಂದ ಮಾತ್ರ ಬದಲಾವಣೆ ತರಲು ಸಾಧ್ಯ ಸರ್ಕಾರ ಒಳ್ಳೆಯದು ಬರಬೇಕಾದ್ರೆ ಮೊದಲು ಜನ ಬದಲಾಗಬೇಕು ಹೌದು ಈ ರೀತಿಯ ಚರ್ಚೆಗಳು ದಿನನಿತ್ಯ ನಿರಂತರವಾಗಿ ಆಗುತ್ತಲೇ ಇದೆ ಆಗುತ್ತಲೇ ಇದೆ ಸ್ವಲ್ಪ ಮಟ್ಟಿಗೆ ಉತ್ತರಗಳು ಸಿಗಬಹುದು ಅನೇಕರು ಅನೇಕ ರೀತಿಯಲ್ಲಿ ವ್ಯಾಖ್ಯಾನಿಸಬಹುದು ಬದಲಾವಣೆ ಒಪ್ಪದ ಜನ ಇನ್ನೂ ಅನೇಕ ರೀತಿಯಲ್ಲಿ ವೇದಾಂತಗಳನ್ನು ಉವಾಚಿಸಿ ನಮ್ಮ ಬಾಯಿ ಮುಚ್ಚಿಸಬಹುದು ಹಾಗೆಂದು ಸುಮ್ಮನೆ ಇರುವುದು ಉಚಿತವೇ ಯಥಾಸ್ಥಿತಿ ಒಪ್ಪಿಕೊಂಡು ಸುಮ್ಮನೆ ಕುಳಿತುಕೊಳ್ಳಬೇಕೇ ವ್ಯವಸ್ಥೆಯ ಲಾಭ ಪಡೆಯುತ್ತಿರುವ ಶೋಷಕರ ಶೋಷಣೆ ಪ್ರಶ್ನಿಸಬಾರದೆ ಕನಿಷ್ಠ ನಮ್ಮ ಪ್ರಯತ್ನ ಮಾಡಬಾರದೆ ವಾವ್ ಆ ಕನಿಷ್ಠ ಪ್ರಯತ್ನವೇ ನಾವೆಲ್ಲ ಮಾಡ್ತಾ ಇರೋದು ಆದರೆ ವಾಸ್ತವ ಏನು ನಮ್ಮ ಮನಗಳಲ್ಲಿ ನಮ್ಮ ಮನೆಗಳಲ್ಲಿ ನಮ್ಮ ಮತಗಳಲ್ಲಿ ಬದಲಾವಣೆಯಾಗಬೇಕಿದೆ ಆಗ ನಮ್ಮೆಲ್ಲರ ಕನಸಿನ ಸಮ ಸಮಾಜದ ಕನಸು ಸಾಧ್ಯವಾಗಬಹುದು ಜನರ ಜೀವನ ಮಟ್ಟ ಸುಧಾರಣೆಯಾಗಬಹುದು ಅದಕ್ಕಾಗಿ ನಾವು ಮಾಡಬೇಕಾದ ಮೊದಲನೆಯ ಕೆಲಸ ಸಂಘಟನೆ ಅಥವಾ ಒಂದುಗೂಡುವುದು ಅಂತ ಲೇಖಕರು ಹೇಳ್ತಾರೆ ಇನ್ನೊಂದು ಕಡೆ ಸಂಘಟನೆ ಮಾಡಲ್ಲ ಒಂದುಗೂಡದೇ ಇಲ್ಲ ಜನಗಳಿಗೆ ಯಾವತ್ತಿದು ಬೇಕು ಅನಿಸುತ್ತೋ ಅವಾಗ ತಗೊಳ್ಳಿ ಅಂತ ಪ್ರಜಾಕೀದವ್ರು ಹೇಳ್ತಾರೆ ಹೌದು ಅದೊಂದು ಕಡೆ ಸ್ಟ್ರಕ್ಚರೇ ಇಲ್ಲದ ಒಂದು ವ್ಯವಸ್ಥೆ ಇಲ್ಲಿ ಇವತ್ತಿವರೆಗೂ ಸಂಘಟನೆ ಸಂಘ ಕಟ್ಕೊಂಡು ಇನ್ನೊಂದು ಸಂಘಕ್ಕೆ ಸಂಘಕ್ಕೊಬ್ಬ ಮೆಂಬರು ಮೆಂಬರಿಗೆ ಒಬ್ಬ ಅಧ್ಯಕ್ಷ ಅಧ್ಯಕ್ಷಗೆ ಒಬ್ಬ ಖಜಾಂಚಿ ಇಲ್ಲಿ ಒಡೆದಾಟ ಅಲ್ಲಿ ಕಿತ್ತಾಟ ಅಲ್ಲಿ ದುಡ್ಡು ಇದು ಇದೆ ಕಣ್ರಿ ನೋಡೋಣ ಮುಂದೆ ನಮ್ಮ ಮನಸ್ಸುಗಳನ್ನು ಜಾಗೃತಾವಸ್ಥೆಯಲ್ಲಿ ಇರುವಂತೆ ನೋಡಿಕೊಳ್ಳುವುದು ಆ ಜಾಗೃತಾವಸ್ಥೆಯಲ್ಲಿ ಹೇಗಿರಬೇಕು ಅಂತ ಈ ಆರ್ಟಿಕಲ್ಗಳು ಹೇಳ್ತಾ ಇದ್ದಾವೆ ನಮ್ಮ ಸಂಪರ್ಕಕ್ಕೆ ಬರುವ ಎಲ್ಲರಿಗೂ ಈ ಬಗ್ಗೆ ಯೋಚಿಸುವಂತೆ ಮಾಡುವುದು ಅಂದರೆ ಒಬ್ಬರು ಕಾಂಟ್ಯಾಕ್ಟ್ ಆಗ್ತಾರೆ ನಮಗೆ ಹೌದಪ್ಪ ಇದು ಸರಿ ಇಲ್ಲ ಇದು ಸರಿ ತಪ್ಪು ಅಂತ ಹೇಳೋಕ್ಕೇನಾಗಿದೆ ಆ ಬದಲಾವಣೆಯ ನಿರೀಕ್ಷೆಯಲ್ಲಿ ಪ್ರಬುದ್ಧ ಮನಸ್ಸು ಪ್ರಬುದ್ಧ ಸಮಾಜ ಜನರ ಜೀವನ ಮಟ್ಟ ಸುಧಾರಣೆಯ ಗುರಿಯೊಂದಿಗೆ ಮನಸ್ಸುಗಳ ಅಂತರಂಗದ ಚಳುವಳಿ ವಿವೇಕಾನಂದ ಯಾಜ್ಕೆ ಅವರು ತಮ್ಮ ಮನಸ್ಸಿನ ಮಾತನ್ನು ಹೇಳಿದ್ದಾರೆ ನೀವೆಲ್ಲರೂ ಕೇಳ್ಬೋದು ಕೇಳ್ದಂಗೂ ಇರ್ಬೋದು ಕೇಳಿರೆ ನಿಮಗೆ ಬಿಟ್ಟಿದ್ದು ಕೇಳ್ದಂಗಿದ್ರು ನಿಮಗೆ ಬಿಟ್ಟಿದ್ದು ಆದರೆ ನೀವೆಲ್ಲರೂ ನಮ್ಮ ಪಾಡಿಗೆ ಇರೋಣ ಅಂತ ಯಾವಾಗ ಡಿಸೈಡ್ ಮಾಡಿದ್ರು ನಿಮ್ಮ ಪಾಡಿಗೆ ನೀವಿರೋಕ್ಕೆ ಕರೋನಾ ಒಂದು ಕಣ್ರಿ ಬದಲಾಗಿರಿ ನಿಮ್ಮ ಪಾಡಿಗೆ ನೀವಿರ್ತೀವಿ ಅನ್ನೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ನಿಮ್ಮಿಂದ ಈ ದೇಶಕ್ಕೆ ಅಷ್ಟೇ ಹಾಳು ಮಾಡ್ತಾಯಿದ್ದೀರಾ ಅಷ್ಟೇ ಆ ದೇಶನ ಹಾಳಾಗೋದಕ್ಕೆ ನೀವು ಕಾರಣರಾಗಿದ್ದೀರಾ ಸ್ವಲ್ಪ ಬದಲಾವಣೆ ಬೇಕು ನೋಡಿರಿ ಅದು ಯಾವ ಮಾಡ್ಕೊಂತೀರ ಮಾಡ್ಕೊಳ್ರಿ ಪುರ್ಸೋತ್ತಿದ್ದಾಗ ಮಾಡ್ಕೊಳ್ರಿ ನಮ್ಮ ದನಗಳು ಬೇರೆ ಆ ಕಡೆಗೆ ಹೋದ್ವು ನಾವು ಏನು ಸುಮ್ಮ ಸುಮ್ಮನೆ ಕೆಲಸ ಇಲ್ಲದೇ ಮಾಡ್ತಾಯಿಲ್ಲ ಜನ್ಗಳು ಮಾತು ಕೇಳಲ್ಲ ದನಗಳು ಚೂರು ಮೇಯ್ತಿರಪ್ಪ ಇಲ್ಲಿ ನಾನು ಒಂಚೂರು ಏನೋ ಹೇಳ್ತೀನಿ ಅಂದರೆ ಅಚ್ಚುಕಟ್ಟೆ ಮೇಯ್ತದಾವೆ ಜನಗಳಿಗಿಂತ ದನಗಳೇ ಬೆಸ್ಟ್ ಏನಪ್ಪ ಹೌದಲ್ವಾ